ರಿಷಭ್ ಪಂತ್ ಸದ್ಯ ಟೀಂ ಇಂಡಿಯಾದ ಭರವಸೆಯ ಬ್ಯಾಟ್ಸ್ಮನ್. ಏಕದಿನ ಟಿ ಟ್ವೆಂಟಿ ಟೆಸ್ಟ್ ಮಾದರಿಯಲ್ಲಿ ಟೀಂ ಇಂಡಿಯಾದ ಭರವಸೆಯ ಬ್ಯಾಟ್ಸ್ಮನ್ ಆಗಿದ್ದು ಕ್ರೀಸ್ನಲ್ಲಿ ಇದ್ದಾರೆ, ಅಂದರೆ ರಿಷಭ್ ಪಂತ್ ಪಂದ್ಯವನ್ನು ಗೆಲ್ಲಿಸಿಕೊಡಲಿದ್ದಾರೆ ಅನ್ನೋ ಭರವಸೆ ಎಲ್ಲರದು. ಇಂತಹ ರಿಷಭ್ ಪಂತ್ ಟೀಂ ಇಂಡಿಯಾದಲ್ಲಿ ಸ್ಟಾರ್ ಆಟಗಾರನಾಗಿ ಗಮನ ಸೆಳೆತಿದ್ರೆ, ಇದೀಗ ಟೀಂ ಇಂಡಿಯಾ ಬದಲಿಗೆ ಟೀಂ ಆಸ್ಟ್ರೇಲಿಯಾಗೂ 2,000 ಕೋಟಿ ಲಾಭ ಮಾಡಿಕೊಡುವ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಹೌದು, ಇತ್ತೀಚೆಗೆ ಕ್ರಿಕೆಟ್ ಆಸ್ಟ್ರೇಲಿಯಾ ತನ್ನ ಟಿವಿ ಪ್ರಸಾರದ ಹಕ್ಕಿಗಾಗಿ ಬಿಡ್ಡಿಂಗ್ ಕರೆದಿತ್ತು. ಈ ವೇಳೆ ಡಿಸ್ನಿ ಸ್ಟಾರ್ ಕ್ರಿಕೆಟ್ ಆಸ್ಟ್ರೇಲಿಯಾದ ಪ್ರಸಾರದ ಹಕ್ಕನ್ನು 7 ವರ್ಷಗಳ ಕಾಲಕ್ಕೆ ಹರಾಜಿನಲ್ಲಿ ಖರೀದಿ ಮಾಡಿದ್ದು ಇದಕ್ಕಾಗಿ 2,000 ಕೋಟಿ ಮೊತ್ತವನ್ನು ನೀಡಿದೆ. ಆದರೆ ಇದಕ್ಕೂ ಮತ್ತು ರಿಷಭ್ ಪಂತ್ಗೂ ಏನು ಸಂಬಂಧ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರಬಹುದು. ಇದಕ್ಕೆ ಉತ್ತರ ಇಲ್ಲಿದೆ. ಕಳೆದ ವರ್ಷ ಆಸ್ಟ್ರೇಲಿಯಾದಲ್ಲಿ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡೆದ ಸರಣಿಯ ಈ ಒಂದು ಬೆಳವಣಿಗೆ ಕಾರಣ ಅಂತ ಹೇಳಬಹುದು. ಕಳೆದ ವರ್ಷ ಗಬ್ಬಾ ಟೆಸ್ಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಪಂತ್ 89 ರನ್ಗಳನ್ನು ಗಳಿಸಿ ಐತಿಹಾಸಿಕ ಗೆಲುವಿಗೆ ಕಾರಣರಾಗಿದ್ದರು. ಈ ಸರಣಿಯಲ್ಲಿ ಭಾರತ 2-1 ಅಂತರದಲ್ಲಿ ಸರಣಿಯನ್ನು ವಶಪಡಿಸಿಕೊಂಡಿತ್ತು. ಅಂದು ರಿಷಭ್ ಪಂತ್ ಅವರು ಆಡಿದ ಭರ್ಜರಿ ಬ್ಯಾಟಿಂಗ್ ಅನ್ನು ವಿಶ್ವದಾದ್ಯಂತ ಕ್ರಿಕೆಟ್ ಪ್ರಿಯರು ಟಿವಿಯಲ್ಲಿ ವೀಕ್ಷಿಸಿದರು. ಹೀಗಾಗಿ ಅಂದಿನಿಂದ ಆಸ್ಟ್ರೇಲಿಯಾ ಪಂದ್ಯಗಳಿಗೂ ಸಖತ್ ಡಿಮ್ಯಾಂಡ್ ಶುರುವಾಗಿತ್ತು. ಈ ಕಾರಣಕ್ಕಾಗಿ ಈ ಬಾರಿ ಆಸ್ಟ್ರೇಲಿಯಾ ಟಿವಿ ರೈಟ್ಸ್ಗಾಗಿ ಭರ್ಜರಿ ಪೈಪೋಟಿ ಕೂಡ ನಡೆದಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಸರಣಿಯನ್ನು ಆಡಲಿದ್ದು, ಹೀಗಾಗಿ ಟಿವಿ ರೈಟ್ಸ್ಗಾಗಿ ಹರಾಜು ನಡೆದಿತ್ತು. ಇದರಲ್ಲಿ ಡಿಸ್ನಿ ಸ್ಟಾರ್ ಇದೀಗ 7 ವರ್ಷಕ್ಕೆ 2,000 ಕೊಟ್ಟು ರೈಟ್ಸ್ ಅನ್ನು ಖರೀದಿ ಮಾಡಿದೆ. ಸದ್ಯ ಇಷ್ಟು ದೊಡ್ಡ ಮೊತ್ತದ ಲಾಭವನ್ನು ಆ ಕ್ರಿಕೆಟ್ ಆಸ್ಟ್ರೇಲಿಯಾ ನೋಡಿದ್ದು ಇದೇ ಕಾರಣಕ್ಕೆ. ಕಳೆದ ವರ್ಷ ಗಬ್ಬಾದಲ್ಲಿ ನಡೆದ ಪಂದ್ಯದಲ್ಲಿ ರಿಷಭ್ ಪಂತ್ ಅವರ ಬ್ಯಾಟಿಂಗ್ ಪ್ರದರ್ಶನವೇ ಕಾರಣ ಅನ್ನೋ ವಿಶ್ಲೇಷಣೆಯನ್ನು ಇದೀಗ ನೀಡುತ್ತಿದ್ದಾರೆ. ಸದ್ಯ ಡಿಸ್ನಿ ಸ್ಟಾರ್ ಐಪಿಎಲ್ ಪ್ರಸಾರದ ಹಕ್ಕನ್ನು 2027ರವರೆಗೆ ಪಡೆದಿದ್ದು, ಇದೀಗ ಆಸ್ಟ್ರೇಲಿಯಾದ ಪ್ರತಿಷ್ಠಿತ ಬಿಗ್ ಬ್ಯಾಶ್ ಲೀಗ್ ಪ್ರಸಾರದ ಹಕ್ಕನ್ನು ಸಹ ಪಡೆದಿದ್ದು, ಇದೀಗ 2 ಪ್ರತಿಷ್ಠಿತ ಲೀಗ್ಗಳು ಡಿಸ್ನಿ ಸ್ಟಾರ್ ಬಳಿ ಇದ್ದಂತಾಗಿದೆ.